NAMASKARAM BOSSO WELCOME BACK TO Saga STORIES MUMBAI INDIANS VERSUS NAMA RCB POST MATCH ANALYSIS GAY yeah. ಸ್ವಾಗತ ಸ್ವಾಗತಮ್ಮ ಏನು ಹೇಳದು ಏನು ಹೇಳೋದು ಈ ಮ್ಯಾಚ್ ಬಗ್ಗೆ ಏನೂ ಇಲ್ಲ ಈ ಮ್ಯಾಚಲ್ಲಿ ಖಾಲಿ ಪಲಾವ್ ಮ್ಯಾಚ್ ಆಗೋಗ್ಬಿಡ್ತಲ್ಲ ಅವರು ಒನ್ ಸೈಡೆಡ್ ಮ್ಯಾಚ್ ಜಿ 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 ಮೇಲೆ ಹೆಂಗಾಗಿತ್ತು ಅಂದ್ರೆ ನಾವು ಆರ್ ಸಿ ಬಿ ಅವ್ರು ಜಿ ಜಿ ಮೇಲೆ ಮಾಡಿದ್ವಿ ಮುಂಬೈ ಇಂಡಿಯನ್ಸ್ ನಮ್ಮ ಆರ್ ಸಿ ಬಿ ಮೇಲೆ ಮಾಡಿದ್ರು ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಗೊತ್ತಾಗೋಗ್ಬಿಡಿತು ಮ್ಯಾಚ್ ಇನ್ಫ್ಯಾಕ್ಟ್ ಸೆಕೆಂಡ್ ಇನಿಂಗ್ಸ್ ಸ್ಟಾರ್ಟ್ ಆದಾಗಲೇ ಅವ್ರ ಪವರ್ ಪ್ಲೇ ತೀಡ್ತಾ ಇದ್ದಂಗೆ ಗೊತ್ತಾಗೋಗ್ಬಿಡಿತು ನಮಗೆ ಮ್ಯಾಚ್ ಇದು ಗಾನ್ ಕೇಸ್ ಅಂತ ನೂರ ಮೂವತ್ತು ಒಂದ ಟಾರ್ಗೆಟ್ ಏನಮ್ಮ ಇದು ಒಳ್ಳೆ ಜಿ ಜಿ ಅವ್ರು ನೂರ ಎರಡು ಕೊಟ್ಟಿದ್ರಲ್ಲ ಆ ಥರ ಟಾರ್ಗೆಟ್ ಅಂತ ಸೊ ಅಂತ ಕಾಂಪಿಟೇಟಿವ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒನ್ ತರ್ಟಿ ಎಲ್ಲ ಅಲ್ಲಿ ಅದು ಇಂತ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಲೈನ್ ಅಪ್ ಇರುವಂತಹ ಮುಂಬೈ ಇಂಡಿಯನ್ಸ್ ಬಿಡ್ತಾರ ಉಚ್ಚ ನಾಯಿ ಬಿಸ್ಕಾಕ ಅಷ್ಟೇ ಇಲ್ಲ ಒಂದು ಮ್ಯಾಚ್ ಹೇಳ್ಕೊಳ್ಳೋದು ಇವತ್ತು ನಾನು ಪ್ರೀಶೋಲ್ ಹೇಳಿದ್ದೆ ಗೊತ್ತು ಅಂತ ಕಾಣಿಸುತ್ತೆ ನಿಮ್ಗೆ ಏನ್ ಹೇಳಿದೆ ಅಂದ್ರೆ ಶೋ ನೋಡೋರಿಗೆ ಗೊತ್ತಿರುತ್ತೆ ನಿಮಗೆ ಯಾರಿಗೂ ಗೊತ್ತಿರೋದಿಲ್ಲ ನೀವು ಎಲ್ಲ ನಾವು ಬೇಸ ನೀವು ನೋಡ್ರವ್ರೋ ಬಂದಿರ್ತೀರ ಈ ವಿಡಿಯೋ ಜಾಸ್ತಿ ಜನ ನೋಡಲ್ಲ ನನಗೆ ಗೊತ್ತು ಗೆದ್ದಿದ್ರೆ ಒಂದ್ ಮೂವತ್ತು ಸಾವಿರ ಜನ ನೋಡ್ತಾ ಇದ್ರಿ ಸೋತಿರದಕ್ಕೆ ಒಂದು ಹತ್ತು ಸಾವಿರ ಅಥವಾ ಒಂದು ಹದಿನೈದು ಸಾವಿರ ಜನ ನೋಡ್ತೀರಾ ನಾವು ಗೊತ್ತಿಲ್ಲ ಸೊ ಹೇಳಿದೆ ನಿಮಗೆ ಪ್ರೀಶಲ್ಲಿ ಈ ಮ್ಯಾಚ್ ಈಸಿ ಇರಲ್ ಅಂತ ಗೆಲ್ಲದಕ್ಕೆ ಆರ್ ಸಿ ಬಿಗೆ ಗೆ ಫಸ್ಟ್ ಏರ್ ಮ್ಯಾಚ್ ಹೇಳಿದ್ದೆ ಫಸ್ಟ್ ಏರ್ಡ್ ಮ್ಯಾಚ್ ಆರ್ ಸಿ ಬಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಜೊತೆಗೆ ಲಾಸ್ಟ್ ಮ್ಯಾಚ್ ಕೂಡ ಹೇಳಿದೆ ಇದಕ್ಕೆಲ್ಲದು ಈಸಿ ಇಲ್ಲಾಗಿರೋ ಇವ್ರ ಮೇಲೆ ಅಂತ ಡಿ ಸಿ ಮೇಲೆ ಅಂತ ಯಾಕಂದರೆ ಎರಡು ಟೀಮ್ ಏನಿದೆ ಡಿ ಸಿ ಮತ್ತು ಮುಂಬೈ ಇಂಡಿಯನ್ಸು ಸ್ಟಾರ್ಟಿಂಗ್ ಫ್ರಮ್ ದ ಸೀಸನ್ನಲ್ಲಿ ನನಗೆ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಸೈಡ್ನ ಆರ್ ಸಿ ಬಿಗೆ ಟಕ್ಕರ್ ಕೊಡುವಂಥ ಟೀಮ್ ಯಾವುದು ಅಂದರೆ ಡಿ ಸಿ ಮತ್ತು ಮುಂಬೈ ಇಂಡಿಯನ್ಸ್ ಅಂತ ಸ್ಟಾರ್ಟಿಂಗ್ ಆಫ್ ದ ಸೀಸನ್ನಿಂದನೇ ಅನ್ನಿಸ್ತಾ ಇತ್ತು ಸೊ ಆ ಥರ ಟಕ್ಕರ್ನ ಕೊಟ್ಟಿದ್ದಾರೆ ಅಷ್ಟೇ ಮುಂಬೈ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸು ನೋಡಿ ಬ್ಯಾಕ್ ಟು ಬ್ಯಾಕ್ ವಿನ್ಸ್ ಆದ್ಮೇಲೆ ಫಸ್ಟು ಒಂಥರ ಹೆಂಗೆ ಇಗ್ಬಿಟ್ಟಿದ್ವಿ ಇವಾಗ ಟುಪ್ಪ ನನಗೆ ಒಂಥರ ಪ್ಲೇಟ್ ದಬಾಕ ಮುಡಿದು ಅಂತ ಹೇಳಬೇಕು ನಾವು ಆರ್ ಸಿ ಬಿ ಎರಡು ಬ್ಯಾಕ್ ಟು ಬ್ಯಾಕ್ ಸೋಲು ನಮ್ಮ ಆರ್ ಸಿ ಬಿಗೆ ಹೋಮ್ ಮೆನ್ಯೂಲಿ ಒನ್ ತರ್ಟಿ ಒನ್ ಇದೇ ಬ್ಯಾಟಿಂಗ್ ಫೇಲ್ಯೂರ್ ಆಯಿತು ಅದಕ್ಕೋಸ್ಕರನೇ ಕಚ್ಕೊಂಡಿರೋದು ಒಂಬತ್ತು ಒಂಬತ್ತು ಇಬ್ಬರು ಓಪನರ್ಸು ಕೂಡ ನಮ್ಮ ಡಾರ್ಲಿಂಗ್ ಮುತ್ತಿಂಗ್ ಮಂದನ ಕೂಡ ಒಂಬತ್ತು ಕೌಟ್ ಆಗಿದ್ದು ಇವರು ಕೂಡ ಒಂಬತ್ತು ಕೌಟ್ ಆಗಿದ್ದು ಬಟ್ ನಮ್ಮ ಅಂತೂ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಎರಡು ಮ್ಯಾಚ್ ಮಸ್ತಾಗಿ ಆಡಿದ್ದಾರೆ ಇಲ್ಲಿ ಸೋಫಿ ಡಿವೈನು ಸ್ವಲ್ಪ ಫ್ಲಾಪ್ಷನ್ನು ತೋರಿಸ್ತಾ ಇದ್ದಾರೆ ಆಡೋವಂಥ ನಾಲ್ಕು ಮ್ಯಾಚಲ್ಲೂ ಕೂಡ ಅಷ್ಟು ಅಂಥ ರನ್ಸ್ ಏನು ಹೊಡೆದಿಲ್ಲ ಒಂದು ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ರನ್ಸ್ ಹೊಡೆದ್ರು ಅಷ್ಟು ಟ್ವೆಂಟಿ ಪ್ಲಸ್ ಹೊಡೆದು ಬಿಡ್ತು ಅಂದರೆ ಹೆವಿ ರನ್ಸ್ಗಳು ಸೋಫಿ ಡಿವೈನ್ ಅವರ ಬ್ಯಾಟಿಂದ ಬರ್ತಾಯಿಲ್ಲ ಈ ಓಪನರ್ ಬ್ಯಾಟಿಂದ ಓಪನರಿಂದ ರನ್ಸ್ ಬರಲೇಬೇಕು ಅವರು ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಇಲ್ಲಿ ಮಿಡ್ಲ್ ಆರ್ಡ್ರು ಕೂಡ ನಮಗೆ ಎತ್ತಂಗಡಿ ಆಗಿದ್ದಲ್ಲಿ ಮೇಘನ ಅವರು ಸ್ಕೋರ್ ಮಾಡೋಕ್ಕಾಗಲಿಲ್ಲ ಈ ಮ್ಯಾಚಲ್ಲಿ ತೋಪಡ್ಕೊಂಡು ಹೋಗಿದ್ದು ಪೆರಿ ಬಂದ್ಬಿಟ್ಟು ನಿಂತ್ಕೊಂಡ್ರಮ್ಮ ಪೆರಿ ಅವ್ರು ಕಮ್ ಬ್ಯಾಕ್ ಮಾಡಿದ್ಕು ಒಂಥರ ಸಾರ್ಥಕ ಆಯಿತು ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ಇನ್ನೂ ಕಚ್ಕೊಂಡ್ಬಿಡ್ತಿದ್ವಿ ಒಳಗಡೆ ನೂರು ನೂರು ರನ್ ಒಳಗಡೆ ಕಚ್ಕೊಂಡ್ಬಿಡ್ತಿದ್ವನೋ ಅದೇ ಇವ್ರು ಆಡಿದ್ರಲ್ಲ ಜಿ ಜಿ ಆಡಿದ್ರೆ ಟುಕು ಟುಕ್ ಆಟ ಆ ಥರ ಆಡ್ಬಿಟ್ಟಿದ್ರೆ ನಾವು ಇವಾಗಲೂ ಹೆಚ್ಚು ಕಮ್ಮಿ ಅದೇ ಥರನೇ ಆಡಿರೋದು ಒಟ್ಟಲ್ಲಿ ಬೇರೆಯವ್ರ ಒಂದು ಫಾರ್ಟಿ ಪ್ಲಸ್ ಹೊಡಿತಾ ಇದ್ದಂಗೆ ಈ ಕಡೆ ಕೆಲಗಡೆ ಬಂದ್ಬಿಟ್ಟು ಜಾರ್ಜಿ ಅವ್ರ ಸ್ವಲ್ಪ ನಿಂತ್ಕೊಂಡು ಆಡ್ಬಿಟ್ಟು ಸ್ವಲ್ಪ ಡೀಸೆಂಟ್ ಸ್ಕೋರ್ನ ಕಲೆ ಹಾಕಿದ್ರಷ್ಟೇ ಸೊ ಅಂಥ ಹೆವಿ ಸ್ಕೋರ್ ಏನಲ್ಲ ಇಲ್ಲಿ ಬೇಕಾಗಿದೆ ಅಟ್ಲೀಸ್ಟ್ ಒನ್ ಫಿಫ್ಟಿ ಆ್ಯಂಡ್ ಅಬೋ ಇಲ್ಲಿ ಒಂಥರ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸ್ಕೋರ್ ಒನ್ ಫಿಫ್ಟಿ ಮೇಲೆ ಹೊಡಿಲೇಬೇಕು ಮಿನಿಮಮ್ ಒನ್ ಫಿಫ್ಟಿ ಮೇಲೆ ಹೊಡಿಲೇಬೇಕು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಇದೇ ಡಿಫೆಂಡಬಲ್ ಸ್ಕೋರ್ ಅಂತ ಹೇಳ್ಬಿಡ್ತೀರಾ ನನಗೆ ಗೊತ್ತಿಲ್ಲ ಸೊ ಇದನ್ನ ಚೇಸ್ ಮಾಡಿದಿಕ್ಕೆ ಅಂತ ಬಂದರೆ ಇನ್ನೇನು ನಾಯ್ ಸಾಹಾಯ್ ಬಂಟು ಮಸ್ತ್ ಬೌಲಿಂಗ್ ಎರಡು ವಿಕೆಟ್ನ ತೆಗ್ದಿದ್ದಾರೆ ಜೊತೆಗೆ ಪೂಜಾ ವಸ್ತ್ರಾಕರ್ ಎರಡು ವಿಕೆಟ್ ತೆಗೆದಿದ್ದಾರೆ ಈ ಕಡೆ ಅವರು ಬ್ಯಾಟಿಂಗಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಾಯ್ಡ್ ಸಹಾಯವ್ರು ಬಂಟು ಆ ಕಟ್ ಚಿ ಕೊಟ್ಟಿದ್ರು ಅಷ್ಟೇ ಅವರು ಓಪನರ್ಸ್ ಯಾಸ್ತಿಕ ಬಾಟಿಯ ಜೊತೆಗೆ ಹಾಲಿ ಮ್ಯಾಥ್ಯೂಸ್ ಏನು ಪರ್ಫಾಮೆನ್ಸ್ನ ಕೊಟ್ಟಿದ್ದಿಬ್ರು ಕೂಡ ಅಂದರೆ ನಮಗಿಂತ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅವರು ನಮ್ಮ ಓಪನರ್ಸ್ ಈ ಮ್ಯಾಚಲ್ಲಿ ಕ್ಲಿಕ್ ಆಗಲಿಲ್ಲ ಒಟ್ಟಲ್ಲಿ ಅವರೇನು ಫಿಫ್ಟಿ ಫಿಫ್ಟಿ ಏನು ಹೊಡೆದ್ಬಿಟ್ಟಿಲ್ಲ ಒಟ್ಟಲ್ಲಿ ಡೀಸೆಂಟಾಗಿ ಕಾಂಟ್ರಿಬ್ಯೂಷನ್ ಮತ್ತು ಪವರ್ ಪ್ಲೇಯರ್ ಸ್ವಲ್ಪ ಅಟ್ಯಾಕಿಂಗ್ ರೋಲ್ನ ನಿಭಾಯಿಸಿದ್ರು ಆದ್ದರಿಂದನೇ ಇವತ್ತು ಅವರು ಈ ಪೊಸಿಷನಲ್ಲಿ ಇರೋದು ಮ್ಯಾಟ್ ಸೈವ ಬ್ರ್ಯಾಂಡ್ ಅವರ ರೋಲ್ನ ಅವರು ನಿಭಾಯಿಸಿದ್ರು ಅಷ್ಟೇನೆ ಜೊತೆಗೆ ಅಲ್ಲಿ ಅಮಿಲಿ ಹಾಕಿ ರಾಕೆಟ್ ರುಬ್ಬಿದ್ದು ಲಾಸ್ಟಿಗೆ ನಾವತ್ತು ಪ್ಲಸ್ ಓಡ್ದ ಅವ್ನ ಅಜ್ಜಿ ತೀಡ್ ಬಿಸಾಕುದ್ರೆ ಗುರು ಏನು ಆರ್ ಸಿ ಬಿ ಏನೂ ಆಡಲಿಲ್ಲ ಈ ಮ್ಯಾಚಲ್ಲಿ ಹೇಳ್ಕೊಳ್ಳೋ ಏನೂ ಇಲ್ಲ ಅಲ್ಲಿ ಏನು ಹೇಳ್ಕೋಬೇಕು ಅದೇ ಪೆರೇ ಸ್ವಲ್ಪ ಬ್ಯಾಟಿಂಗ್ ಆಡಿದ ಹೇಳ್ಕೋಬೇಕು ಆಮೇಲೆ ಶ್ರೇಯಾಂಕ ಪಾಟೀಲ್ ಆ ಒಂದು ಬೌಂಡ್ರಿ ತಳ್ಳಿದ್ದು ಅದನ್ನೊಂದು ಬೆಚ್ಕೋಬೇಕು ಅಷ್ಟೇ ಇನ್ನು ಹೇಳ್ಕೊಳ್ಳೋವಂಥದ್ದೆಲ್ಲ ಏನೂ ಇಲ್ಲ ಈ ಮ್ಯಾಚಲ್ಲಿ ಸೊ ನಿಮಗೇನಿಸ್ತು ಈ ಮ್ಯಾಚ್ ತೀರಾ ಒಂದು ಸೈಡ್ ಮ್ಯಾಚ್ ಹೋಗೋರು ಅದೇ ಜಿ ಜಿ ಮ್ಯಾಚು ನಮಗೆ ಆರ್ ಸಿ ಬಿ ವರ್ಸ್ ಜಿ ಜಿ ಮ್ಯಾಚ್ ಯಾವ ಥರ ಬೋರಿಂಗ್ ಆಗಿತ್ತು ನನಗೆ ಈ ಮ್ಯಾಚು ಕೂಡ ಅದೇ ಥರ ಬೋರಿಂಗ್ ಆಗೋಗ್ಬಿಡ್ತು ಇಂಟ್ರೆಸ್ಟೇ ಇರಲಿಲ್ಲ ಮಜಾನ ಈ ಆರಹೇ ಆಗೋಗ್ಬಿಡ್ತು ಮ್ಯಾಚು ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ತಳ್ಕೊಳಕಾಗುತ್ತೆ ನಮ್ಮ ಆರ್ ಸಿ ಬಿಗೆ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ರು ಏನೋ ಈ ಸೀಸನ್ ಏನೋ ಒಂದು ಮಾಡ್ತಾರೆ ನಮ್ಮ ವುಮೆನ್ಸ್ ಅಂತ ಎಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಸ್ಬಿಟ್ಟಿದ್ರು ಹಂಗೇನೇ ಇವಾಗ ಮತ್ತೆ ಎಕ್ಸ್ಪೆಕ್ಟೇಷನ್ ಎಲ್ಲ ಪುಲ್ ಬ್ಯಾಕ್ ಮಾಡ್ತಾ ಅವ್ರು ನೋಡೋಣ ನೋಡೋಣಮ್ಮ ಏನಾಗುತ್ತೆ ಅಂತ ನಿಮಗೆ ಏನಂತೀಮ್ ಮ್ಯಾಚು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿದ್ದರೆ ಸಿಸಾಮ್ ಬಾಬಾ